ಯಲ್ಲಾಪುರ ಕ್ಷೇತ್ರಕ್ಕೆ ಹೋಗೋಣ. ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಯಲ್ಲಾಪುರ ಕ್ಷೇತ್ರದಲ್ಲಿ ಏನೇನಾಗಿದೆ ಅಂತನ್ಬಿಟ್ಟು ಭೀಮಣ್ಣ ನಾಯಕ್ ಅವರು ಕಾಂಗ್ರೆಸ್ನಿಂದ ಮತ್ತು ಚೈತ್ರಾಗೌಡ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿರುವಂತಹ ಈ ಕ್ಷೇತ್ರದ ಚಿತ್ರಣ, ಒಟ್ಟು ಚಲಾವಣೆಯಾದ ಮತಗಳು 133,581, ಚಲಾವಣೆಯಾದ ಮತಗಳು 133,581 ಒಟ್ಟು ಚಲಾವಣೆಯಾಗಿದೆ. ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಲೆಕ್ಕ, ಬಿಜೆಪಿ ಕಾರ್ಯಕರ್ತರ ಲೆಕ್ಕವನ್ನು ನೋಡೋದಾದರೆ 80,000 ಮತವನ್ನು ಪಡೆಯುವ ನಿರೀಕ್ಷೆ ಇದೆಯಂತೆ. ಶಿವರಾಮ್ ಹೆಬ್ಬಾರ್ 80,000 ಮತವನ್ನು ಪಡೆಯುವ ನಿರೀಕ್ಷೆ, ಗೆಲುವಿನ ಅಂತರ 25,000 ಓಟಲ್ ಗೆಲ್ತಾರೆ ನಮ್ಮ ಕ್ಯಾಂಡಿಡೇಟು ಅಂತ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಪ್ರಕಾರ ಭೀಮಣ್ಣ ನಾಯಕ್ ಅವರು 75,000 ಮತವನ್ನು ಪಡಿತಾರೆ, 6,000 ಗ್ಯಾಪಲ್ಲಿ ಗೆಲ್ತಾರೆ, 6,000 ಮತಗಳ ಅಂತರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತಕ್ಕಂಥ ನಿರೀಕ್ಷೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳಿಗೆ ಇದೆ. ಇನ್ನು ಚೈತ್ರಾಗೌಡ JDS ಕ್ಯಾಂಡಿಡೇಟು ಗೆಲ್ಲಲ್ಲ ಎಂಬುದು JDS ಕಾರ್ಯಕರ್ತರ ಅಭಿಪ್ರಾಯ. ಅಂದರೆ JDS ಕಾರ್ಯಕರ್ತರೇ ಅವರು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ, ನಮ್ಮ ಕ್ಯಾಂಡಿಡೇಟ್ ಇಲ್ಲಿ ಗೆಲ್ಲಲ್ಲ ಅಂತ. ಹಾಗಾಗಿ ಅವ್ರು ಗೆಲ್ಲಲ್ಲ ಅಂದಮೇಲೆ ಅವ್ರಿಗೆ ಎಷ್ಟು ಓಟ್ ಬೀಳುತ್ತೆ, ಎಷ್ಟು ಗ್ಯಾಪಲ್ಲಿ ಗೆಲ್ತಾರೆ ಅಂತಕ್ಕಂಥ ಪ್ರಶ್ನೆನೇ ಉದ್ಭವಿಸಲ್ಲ. ಹಾಗಾಗಿ JDS ಕಾರ್ಯಕರ್ತರು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿಲ್ಲ, ನಮ್ಮ ಕ್ಯಾಂಡಿಡೇಟ್ ಚೈತ್ರಾಗೌಡ ಅವರು ಗೆಲ್ಲಲ್ಲ ಅಂತಕ್ಕಂಥದ್ದು JDS ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಒಟ್ಟು ಚಲಾವಣೆಯಾದ ಮತಗಳು 133,581. ಸೊ ಈ 133,581 ಮತಗಳ ಪೈಕಿ ಶಿವರಾಮ್ ಹೆಬ್ಬಾರ್ 80,000 ಮತಗಳನ್ನು ಪಡಿತಾರೆ ಬಿಜೆಪಿ ಕ್ಯಾಂಡಿಡೇಟ್, ಗೆಲುವಿನ ಅಂತರ 25,000 ಮತ. ಇನ್ನು ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ, ಭೀಮಣ್ಣ ನಾಯಕ್ 75,000 ಮತಗಳನ್ನು ಪಡಿತಾರೆ, 6,000 ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರವಾದರೆ, JDS ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ ಚೈತ್ರಾಗೌಡ ಗೆಲ್ಲೋದೇ ಇಲ್ಲ ಅಂತ ಅವರ ಪಕ್ಷದವರೇ ಮಾಡಿಟ್ಟುಕೊಂಡಿರ್ತಕ್ಕಂಥ ಲೆಕ್ಕಾಚಾರ.